ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅತ್ತೆ ಸುವರ್ಣಗೆಡ್ಡೆ ತಂಬುಡೆ ಹೇಳಿ ಮಾಡ್ತಿದ್ದಾರೆ. ಇದು ಕೊಂಕಣಿ ಸ್ಪೆಷಲು. ಬನ್ನಿ ನೋಡುವ ಹೇಗೆ ಮಾಡೋದು ಅಂತ. ಸುವರ್ಣಗೆಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಬೇಕು ಮತ್ತು ಇದನ್ನು ಉಪ್ಪು ನೀರಲ್ಲಿ ಬೇಯಿಸಬೇಕು. ಸಣ್ಣ ತುಂಡು ಹಳದಿ ಮತ್ತು ಸಣ್ಣ ತುಂಡು ಇಂಗು ಮತ್ತು ಸ್ವಲ್ಪ ಮೆಂತೆ ಮತ್ತು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದು ಕೊತ್ತಂಬರಿ ಬೀಜ. ಇದನ್ನಿಷ್ಟನ್ನು ಬಾಣಲೆಯಲ್ಲಿ ತೆಂಗಿನೆಣ್ಣೆಯನ್ನು ಹಾಕಿ ಅದಕ್ಕೆ ಎಲ್ಲ ಸೇರಿಸಬೇಕು, ರೋಸ್ಟ್ ಮಾಡ್ಕೊಳ್ಬೇಕು. ಹಾಗೆ ಯಾರೆಲ್ಲ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಈಗ ಸ್ವಲ್ಪ ರೋಸ್ಟ್ ಆದ ನಂತರ ಒಣಮೆಣಸನ್ನು ರೋಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಒಣಮೆಣಸನ್ನು ಸೇರಿಸ್ಕೊಳ್ಳಿ. ಈಗ ಅದಕ್ಕೆ ಸಣ್ಣ ಬೌಲ್ನಷ್ಟು ತೆಂಗಿನ ತುರಿಯನ್ನು ಹಾಕೋಬೇಕು. ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ತಣಿಲಿಕ್ಕೆ ಇಡಬೇಕು ಅದನ್ನು. ನಾವಿಲ್ಲಿ ಹುಣಸೆ ಹುಳಿ ಬದಲಿಗೆ ಬಿಂಬುಳಿಯನ್ನು ಸೇರಿಸ್ತಿದ್ದೇವೆ ಹುಳಿಗೆ. ಈಗ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ಅದನ್ನು ಈಗ ಕಡಿಬೇಕು. ನೀರನ್ನು ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಸ್ವಲ್ಪ ದಪ್ಪ ಮಸಾಲೆ ಇರಲಿ, ಮತ್ತು ಬೇಕಾದಾಗೆ ನೀರು ಸೇರಿಸ್ಕೊಳ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಈಗ ಇದು ಚೆನ್ನಾಗಿ ಕುದಿ ಬಂದಿದೆ. ಇನ್ನು ಒಗ್ಗರಣೆಗೆ ತೆಂಗಿನೆಣ್ಣೆ, ಸಾಸಿವೆ ಮತ್ತು ಕರಿಬೇವು ಸೊಪ್ಪು ಹಾಕಿ ಒಗ್ಗರಣೆ ಕೊಡಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.